ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ನೇಮಕಾತಿಗಳಿಗೆ ನೀವೇ ಸ್ವಂತ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ಮಾಹಿತಿಯನ್ನ ನಿಮ್ಗೆ ಆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ, ತಲಾಟಿಗೆ ಬಿಟ್ಟಿರುವಂತಹ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಯಾವ ರೀತಿಯಾಗಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ಉಚಿತವಾಗಿ ಅರ್ಜಿ ಸಲ್ಲಿಸುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಒಬ್ಬರ ಒಂದು ಆನ್ಲೈನ್ ಅರ್ಜಿ ಹಾಕುವ ಮುಖಾಂತರ ನಿಮ್ಗೆ ಯಾವ ರೀತಿಯಾಗಿ ಇವತ್ತು ಸರ್ಕಾರದ ನೌಕರಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದಾರೆ. ಓಕೆ, ನೋಡೋಣ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಪ ಅಂದ್ರೆ, ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಆಗಿರಬಹುದು ಅಥವಾ ಕಂಪ್ಯೂಟರ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2024 ಅಂತೇಳಿ ಒಂದು ಆನ್ಲೈನ್ ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಮಾಡಿದ್ದೀನಿ. ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಯಾವೆಲ್ಲ ಮಾಹಿತಿ ನಿಮಗೆ ಬೇಕಾಗಿದೆ ಅದೆಲ್ಲವನ್ನು ಕೂಡ ಸರಳವಾಗಿ ಸಂಪೂರ್ಣವಾಗಿ ನೀವು ಪಡೆದುಕೊಂಡು ಓದಿಕೊಂಡು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ನಾನು ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಲಿಂಕ್ ಇರುತ್ತೆ, ಈ ಒಂದು ಲಿಂಕ್ ಮೇಲೆ ಸಂಪೂರ್ಣವಾಗಿ ನಾನು ಕ್ಲಿಕ್ ಅನ್ನು ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ 1, 2, 3, 4, 5 ವಿಧಾನಗಳನ್ನ ನಾವು ಸಂಪೂರ್ಣವಾಗಿ ಇಲ್ಲಿ ಪಾಲಿಸಬೇಕಾಗತ್ತೆ. ಅಂದ್ರೆ 5 ವಿಧಾನಗಳಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಮೊದಲನೇದಾಗಿ ನಾವು ಅರ್ಜಿ ಕೇಳಿರುವಂತ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಹಿಯನ್ನ ಇಲ್ಲಿ ಲಗತ್ತಿಸಬೇಕಾಗತ್ತೆ. ಜೊತೆಗೆ ಒಂದು ಪಾವತಿ ಅಂದ್ರೆ ಪೇಮೆಂಟ್ ಕೂಡ ನೀವು ಇಲ್ಲಿ ಪಾವತಿಸಬೇಕಾಗತ್ತೆ. ಅದಾದ ನಂತರ ಪಾವತಿ ಒಂದು ಸ್ಥಿತಿಯನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಅರ್ಜಿಯನ್ನ ನೀವು ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ತೆಗಿಬೇಕಾಗತ್ತೆ. ಇವೆಲ್ಲ ವಿಧಾನಗಳನ್ನ ಇವತ್ತು ಸಂಪೂರ್ಣವಾಗಿ ನಿಮ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ಮೊದಲಿಗೆ ಕಂದಾಯ, ಇಲ್ಲಿ ಕರ್ನಾಟಕ ಕಂದಾಯ ಇಲಾಖೆ ಅಂತ ಇರುತ್ತೆ, ಅರ್ಜಿ ಸ್ಥಿತಿಯ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ, ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲೇ ಕೇಳಿರ್ತಾರೆ. ಇಲ್ಲೇನ್ ಬಹಳಷ್ಟು ಡಿಫಿಕಲ್ಟ್ ಇರುವುದಿಲ್ಲ. ಏನ್ ಹಾಕ್ಬೇಕು ಸರ್, ನಾನು ಯಾವ ರೀತಿಯಾಗಿ ಅರ್ಜಿ ಫಿಲ್ ಮಾಡ್ಬೇಕು ಅನ್ನುವಂತ ಯಾವುದೋ ರೀತಿಯಾದ ಡಿಫಿಕಲ್ಟ್ ಇರುವುದಿಲ್ಲ. ಇಲ್ಲಿ ಹುದ್ದೆ ಆಯ್ಕೆ ಮಾಡಿ ಅಂತ ಇರುತ್ತೆ, ಇಲ್ಲಿ ವಿಲೇಜ್ ಒಂದು ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಅಂತ ಇರುತ್ತೆ, ಸೆಲೆಕ್ಷನ್ ಮಾಡ್ಕೊರಿ. ಅರ್ಜಿ ಸಲ್ಲಿಸುವ ಜಿಲ್ಲೆ ಆಯ್ಕೆ ಮಾಡಿ, ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಂತ ಕೇಳುತ್ತೆ. ಆ ಒಂದು ಜಿಲ್ಲೆಯನ್ನ ನೀವು ಕಂಪಲ್ಸರಿ ಏನ್ ಮಾಡ್ಕೋಬೇಕು, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಒಂದು ಜಿಲ್ಲೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ. ಅದರ ಜೊತೆಗೆ ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಇರುವಂತ ನಿಮ್ಮ ಹೆಸರನ್ನ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಲಾರ್ದೆ ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಅದಾದ ನಂತರ ಮಾಸ್ಕ್ ಕಾರ್ಡ್ ಅಲ್ಲಿ ಇರುವಂತ ತಾಯಿ ಹೆಸರು ಅಂದ್ರೆ SSLC ನಿಮ್ಮ ಒಂದು ಅಂಕಪಟ್ಟಿಯಲ್ಲಿ ಇರುವಂತ ನಿಮ್ಮ ತಾಯಿ ಹೆಸರನ್ನ ಕಂಪಲ್ಸರಿ ಇಲ್ಲಿ ಟೈಪ್ ಮಾಡ್ಕೋಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ರೀತಿಯಾಗಿ ನೋಡ್ಕೊಂಡು, ಜೊತೆಗೆ ನಿಮ್ಮ ತಂದೆ ಹೆಸರು ಕೂಡ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಲಿಂಗ ಕೇಳುತ್ತೆ, ಪುರುಷ ಸ್ತ್ರೀ ಅಂತ ಇರುತ್ತೆ, ಮತ್ತೆ ಇಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಇರುತ್ತೆ, ಯಾವುದು ನಿಮ್ಗೆ ಬರುತ್ತೆ ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಅದಾದ ನಂತರ 7ನೇದಾಗಿ ಬಂದ್ಬಿಟ್ಟು ಮೀಸಲಾತಿ ವರ್ಗ, ಯಾವ ಮೀಸಲಾತಿಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತ ಕೇಳುತ್ತೆ. ಅಂದ್ರೆ ನಿಮ್ಮ ಒಂದು ಕಾಸ್ಟ್ ಯಾವುದು ಅಂತ ಕೇಳುತ್ತೆ. ನಿಮ್ಮ ಒಂದು ಕಾಸ್ಟ್ ಅನ್ನ ಕಂಪಲ್ಸರಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರ ಜನ್ಮ ದಿನಾಂಕ, SSLC 10ನೇ ತರಗತಿ ಅಂಕಪಟ್ಟಿಯಲ್ಲಿರುವಂತೆ ಅಂತ ಕೇಳುತ್ತಾರೆ. ಅವಾಗ ನೀವು ಈ ಒಂದು ಜನ್ಮ ದಿನಾಂಕ ಯಾವ್ದು ಬರುತ್ತೆ, ಇಲ್ಲಿಂದ ದಿನಾಂಕ, ಇಲ್ಲಿಂದ ತಿಂಗಳು, ಇಲ್ಲಿಂದ ವರ್ಷವನ್ನು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರ ಕೊನೆಯ ದಿನ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂತೆ ಇರುತ್ತೆ, ಅಂದ್ರೆ ಇವತ್ತಿನ ದಿನಾಂಕದೊಳಗಡೆ ನಿಮ್ಮ ವಯಸ್ಸು ಎಷ್ಟಾಗಿದೆ ಅನ್ನೋದು ಕೂಡ ಕಂಪಲ್ಸರಿ ಬಂದ್ಬಿಡುತ್ತೆ. ಆ ಜೊತೆಗೆ ನಿಮ್ಮ ಕಾಯಂ ವಿಳಾಸ ಅಂತ ಬರುತ್ತೆ, ಅಂದ್ರೆ ನಿಮ್ಮ ಒಂದು ಅಡ್ರೆಸ್, ಮನೆ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಹಾಕೋಬೇಕು. ಗೊತ್ತಾಗುದಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಹಿಂದಿನ ಸೈಡ್ ನಿಮ್ಮ ಒಂದು ಅಡ್ರೆಸ್ ಇದ್ದಿರುತ್ತೆ, ಆ ಒಂದು ಅಡ್ರೆಸ್ ಅನ್ನ ನೀವು ಸರಿಯಾಗಿ ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಊರಿನ ಪಿನ್ ಕೋಡ್, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಯಾವ್ದಿರತ್ತೆ ಅದನ್ನ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿಂದ ಶಾಶ್ವತವಾಗಿ ವಿಳಾಸ ಹೊಂದಿದ್ದೀರಾ ಅಂತ ಕೇಳುತ್ತೆ. ಅಂದ್ರೆ ಸಪೋಸ್ ಅಲ್ಟರ್ನೇಟಿವ್ ಬೇರೆ ವಿಳಾಸದಲ್ಲಿ ಇದ್ದೀರಿ, ನಿಮ್ಮ ಒಂದು ಶಾಶ್ವತ ವಿಳಾಸ ಬೇರೆ ಇತ್ತು ಅಂದ್ರೆ ಅವಾಗ ನೀವು ಅಲ್ಟರ್ನೇಟಿವ್ ಬೇರೆ ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಬಹುದು. ಇಲ್ಲ ಸರ್, ನನ್ನ ಶಾಶ್ವತ ವಿಳಾಸ, ನನ್ನ ಕಾಯಂ ವಿಳಾಸ ಆಗಿದೆ, ನಂದು ಏನೇ ಡಾಕ್ಯುಮೆಂಟ್ಸ್ ಹೋದ್ರು ಕೂಡ ಅಲ್ಲಿ ಹೋದ್ರು ನನಗೆ ರಿಶ್ಯೂ ಆಗುತ್ತೆ ಅಂದ್ರೆ ನೀವೇನ್ ಮಾಡಬೇಕು, ಎಸ್ ಅಂತ ಹೇಳಬೇಕಾಗತ್ತೆ. ಗೊತ್ತಾಗತ್ತೆ, ಅಂದ್ರೆ ಹೌದು ಅಂತ ಹೇಳಬೇಕು, ಇರದಿದ್ದರೆ ಅಂತ ಹೇಳಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳಿ. ಅಂದ್ರೆ ಮೇಲ್ಗಡೆ ಅಡ್ರೆಸ್, ಕೆಳಗಡೆ ಅಡ್ರೆಸ್ ಸೇಮ್ ಇತ್ತು ಅಂದ್ರೆ ನೀವೇನ್ ಮಾಡಬೇಕು, ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ನೀವೇನ್ ಮಾಡಬೇಕು, ಸೇಮ್ ಇತ್ತು ಅಂದ್ರೆ ಎಸ್ ಅಂತ ಹೇಳಬೇಕಾಗತ್ತೆ, ಇಲ್ಲ ಅಂದ್ರೆ ನೋ ಅಂತ ಹೇಳಿ ಮತ್ತೆ ಅಡ್ರೆಸ್ ಅನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಓಕೆ, ಅದಾದ ನಂತರ ಫಿಲ್ ಮಾಡಿದ ನಂತರ ಕೆಳಗಡೆ ಕೇಳುತ್ತೆ, ನೀವು ವಿವಾಹಿತರೆ, ನಿಮ್ಮ ಒಂದು ಇಮೇಲ್ ಐಡಿ, ಮೊಬೈಲ್ ನಂಬರ್ ಅನ್ನ ಕಂಪಲ್ಸರಿ ಹಾಕೊಂಡ್ಬಿಡಿ. ಜೊತೆಗೆ ನಿಮ್ಮ ವಿವಾಹಿತರೆ, ಮದುವೆ ಆಗಿದೆಯಾ ಇಲ್ಲ ಅಂತ ಕೇಳುತ್ತೆ.
ಆಗಿತ್ತು ಅಂದ್ರೆ ಹೌದು ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕು. ಜೊತೆಗೆ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಏನಾದ್ರೂ ಇದೆಯಾ ಅಂದ್ರೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ್ಯಾದಲ್ಲಿ ಅವಾಗ ನೀವು ಏನ್ ಮಾಡ್ಬೇಕು, ಹೌದು ಅಂತ ಹೇಳ್ಬೇಕು. ಇಲ್ಲ ಸರ್, ನಾನು 2-3 ಒಂದು ಕ್ಲಾಸ್ ಮಾತ್ರ ನಾನು ಗ್ರಾಮೀಣ ಪ್ರದೇಶದಲ್ಲಿ ಓದಿರುವಂತದ್ದು, ಉಳಿದಿರುವಂತ ಎಲ್ಲನೂ ಕೂಡ ನಾನು ತಾಲೂಕಲ್ಲಿ ಓದಿದ್ದೀನಿ ಅಂದ್ರೆ ನಿಮ್ಗೆ ಗ್ರಾಮೀಣ ಅಭ್ಯರ್ಥಿ ಬರುವುದಿಲ್ಲ. ಓಕೆ, ನೆನ್ಪಿಟ್ಕೊಂಡ್ಬಿಡಿ, ನೋ ಅಂತ ಹೇಳ್ಬೇಕು. ಕನ್ನಡ ಮಾಧ್ಯಮ ಎಲ್ಲರಿಗೂ ಕೂಡ ಬರುತ್ತೆ, 1ನೇ ತರಗತಿಯಿಂದ 10ನೇ ತರಗತಿ ಓದಿರುವಂತ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಅಪ್ಲೈ ಇರುತ್ತೆ, ನೀವು ಎಸ್ ಅಂತ ಹೇಳ್ಬೇಕಾಗುತ್ತೆ. ಅದಾದ ನಂತರ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಕೇಳುತ್ತೆ, ಏನಾದ್ರೂ ಯೋಜನೆಗಳಿಂದ ನಿರಾಶ್ರಿತ ಆಗಿದ್ದೀರಾ ಅಂತ ಕೇಳುತ್ತೆ. ಕ್ಯಾನಲ್ ಆಗಿರ್ಬೋದು, ನದಿ ಆಗಿರ್ಬೋದು, ಇನ್ನಿತರ ಯಾವುದೋ ಒಂದು ಯೋಜನೆಯಿಂದ ನಿರಾಶ್ರಿತರಾಗಿತ್ತು ಅಂದ್ರೆ ಎಸ್ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕು. ಜೊತೆಗೆ ಅಂಗವಿಕಲ ಅಭ್ಯರ್ಥಿ ಅಂತ ಕೇಳುತ್ತೆ, ಹೌದು ಅಂದ್ರೆ ಎಸ್ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕು. ಮಾಜಿ ಸೈನಿಕ ಅಭ್ಯರ್ಥಿ ಏನಾದ್ರೂ ಇತ್ತು ಅಂದ್ರೆ ಹೌದು ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಬಹಳಷ್ಟು ಈಸಿಯಾಗಿ ಕೇಳ್ತಾರೆ ಅವರು, ನಿಮ್ಮ ಮಾಹಿತಿಯನ್ನೇ ಅಲ್ಲಿ ಫಿಲ್ ಮಾಡುವಂತದಿರುತ್ತೆ. ಎಷ್ಟೋ ಜನ ಇವತ್ತು ಆನ್ಲೈನ್ ಒಳಗೆ ಪಾಳಿ ಹಚ್ಚಿ ಅಪ್ಲಿಕೇಶನ್ 100 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಬರ್ತಾರೆ. ಹೌದಿಲ್ಲ, 20,000 ರೂಪಾಯಿ ಕೈಯಾಗಿ ಮೊಬೈಲ್ ಇರ್ತದೆ, ಒಂದು ಆನ್ಲೈನ್ ಒಳಗೆ ಅರ್ಜಿ ಹಾಕ್ಲಿಕ್ಕೆ ಬರುವುದಿಲ್ಲ, ಆದ್ರೆ ಮೊಬೈಲ್ ಎದಕ್ಕೆ ಇಟ್ಕೋಬೇಕು, ಹೌದಾ? ಮೊದಲಿಗೆ ನಿಮ್ಮೊಂದು ಫೋಟೋ ಮತ್ತೆ ಒಂದು ಸಹಿಯನ್ನು ಸ್ಕ್ಯಾನ್ ಮಾಡಿಕೊಂಡು ಫೋಟೋ ತೆಗೆದುಕೊಂಡು ಆ ಒಂದು ಫೋಟೋ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೆ ಇಟ್ಕೊಂಡಿರ್ಬೇಕು. ಓಕೆ, ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಬಹಳ ಅನುಕೂಲ ಆಗುತ್ತೆ. ಅದಾದ್ಮೇಲೆ ವಯೋಮಿತಿ ಏನಾದರೂ ಸಡಿಲಿಕ್ಕೆ ಕೇಳ್ತಾ ಇದ್ದೀರಾ ಅಂತ ಕೇಳುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ನಿಮ್ಮೊಂದು SLC ರಿಜಿಸ್ಟ್ರೇಷನ್ ನಂಬರ್ ಸಂಪೂರ್ಣವಾಗಿ ಫಿಲ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮ್ಮೊಂದು ವಿದ್ಯಾರ್ಹತೆ ಅಂತ ಕೇಳುತ್ತೆ, ನೀವು 12ನೇ ತರಗತಿ ವಿಕೋಲ್ SLC ಕಲ್ತಿದ್ದೀರಾ ಅಂತ ಕೇಳುತ್ತೆ, ಓಕೆ ಅಂತ ಹೇಳ್ಬೇಕು. ಜೊತೆಗೆ ನಿಮ್ಮ ಸೆಲೆಕ್ಟ್ ಒಂದು ಬೇಸ್ ಒಂದು ಪರ್ಸೆಂಟೇಜ್ ಏನಾದ್ರೂ ಕೇಳುತ್ತೆ, ಅವಾಗ ನೀವೇನ್ ಮಾಡ್ಬೇಕು, ಪರ್ಸೆಂಟೇಜ್ ಇತ್ತು ಅಂದ್ರೆ ಪರ್ಸೆಂಟೇಜ್ ಹಾಕೊಂಬಿಡಿ, ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಪರ್ಸೆಂಟೇಜ್ ಇತ್ತು ಅಂದ್ರೆ ನಿಮ್ಮ ಒಂದು ಶೇಕಡಾವಾರು ಪರ್ಸೆಂಟೇಜ್ ಹಾಕೋಬೇಕಾಗತ್ತೆ. ಅದಾದ ನಂತರ ನೀವು ಪಡೆದಿರುವಂತ ಒಂದು ಮಾರ್ಕ್ಸ್ ಅನ್ನು ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಅದಾದ ನಂತರ ಮತ್ತೆ ಪರ್ಸೆಂಟೇಜ್ ಕೇಳುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ನೀವು ಮೆನ್ಷನ್ ಇಲ್ಲಿ ಮಾಡ್ಕೋಬೇಕಾಗತ್ತೆ. ಓಕೆ, ಎರಡನ್ನು ಕೂಡ ನಿಮ್ಮ ಒಂದು SSLC ಯಾವ ರೀತಿಯಾಗಿ ಮಾರ್ಕ್ಸ್ ಇದೆ ಅದರ ಮೇಲೆ ಸಂಪೂರ್ಣವಾಗಿ ಹೋಗುತ್ತೆ, ಅದನ್ನು ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಪ್ರಮಾಣ ಪತ್ರ ಪಡೆದ ಮಂಡಳಿ ಸಂಸ್ಥೆ, ಯಾವ ಒಂದು ಬೋರ್ಡ್ ಇಂದ ನೀವು SSLC ಪರೀಕ್ಷೆ ಓದಿದ್ದೀರಾ ಅಂತ ಕೇಳುತ್ತೆ, ಆ ಒಂದು ಬೋರ್ಡ್ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಿನ ಮೇಲೆ ಇರುತ್ತೆ ಬೋರ್ಡಿನ ಹೆಸರು, ಅದು ಕೂಡ ಸಂಪೂರ್ಣವಾಗಿ ಹಾಕೋಬೇಕು. ಅದಾದ ನಂತರ ನಿಮಗೆ ಇಲ್ಲಿ ನೀವು ರಾಜ್ಯ ಕೇಂದ್ರ ಸರ್ಕಾರಿ ನೌಕರರಾಗಿದ್ದೀರಾ, ಎಲ್ಲಿದ್ರಿ ಸರ್, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕ್ಬೇಕು. ಜೊತೆಗೆ ಇಲ್ಲಿಂದ ಲಾಸ್ಟ್ ಡಿಜಿಟ್ಸ್ ಆಧಾರ್ ಕಾರ್ಡಿನ ಕೊನೆಯ 4 ನಂಬರ್ ಅನ್ನ ಇಲ್ಲಿ ಹಾಕೋಬೇಕು. ಆದಮೇಲೆ ಪರೀಕ್ಷಾ ಕೇಂದ್ರ ಆಯ್ಕೆ ಮಾಡಿ ಅಂತ ಇರುತ್ತೆ, ಯಾವ ಜಿಲ್ಲೆಯಲ್ಲಿ ನೀವು ಹೋಗಿ ಪರೀಕ್ಷೆ ಬರೀಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳುತ್ತೆ, ಅದನ್ನು ಕೂಡ ಕಂಪಲ್ಸರಿ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ಹಾಕಿದ ನಂತರ ಎಲ್ಲವನ್ನು ಕೂಡ ಒಂದ್ಸಾರಿ ಸರಿಯಾಗಿ ನೀವು ಪರಿಶೀಲನೆ ಮಾಡ್ಕೋಬೇಕು, ಎಲ್ಲವನ್ನು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ, ಏನಾದ್ರೂ ಮಿಸ್ಟೇಕ್ ಮಾಡಿದೀರಾ ಅಂತ ಒಂದೊಂದು ಲೈನು ಕೂಡ ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಪರಿಶೀಲನೆ ಮಾಡಿಕೊಂಡು ಆಮೇಲೆ ನಾವೇನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಸರಿಯಾಗಿ ನಾನು ಫಿಲ್ ಮಾಡಿದ್ದೇನೆ ಅಂತ ಹೇಳಿ ನೀವು ಒಂದು ಸಾರಿ ಪ್ರಿವ್ಯೂ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನೋಡ್ಬೋದು ಪ್ರಿವ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನಿಮ್ಗೆ ಏನಾಗಿರುತ್ತೆ, ನೀವು ಅಪ್ಲಿಕೇಶನ್ ಸಲ್ಲಿಸಿರುವಂತಹ ಒಂದು ಡೀಟೇಲ್ಸ್ ಇನ ಒಂದು ಪ್ರತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಪ್ರಿವ್ಯೂ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ, ಏನಾದ್ರೂ ತಪ್ಪು ಮಾಹಿತಿಯನ್ನ ನಾವು ಕೊಟ್ಟಿದೀವ ಅನ್ನುವಂತ ಮಾಹಿತಿಯನ್ನ ಸಮಾಧಾನಿತ ಸಂಪೂರ್ಣವಾಗಿ ನೀವು ಪರಿಶೀಲನೆ ಮಾಡಿಕೊಂಡು ಯಾವುದೇ ರೀತಿಯಿಂದ ತಪ್ಪಿಲ್ಲ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ ನಂತರ ಸೇವ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಸರ್, ಇದರಲ್ಲಿ ಯಾವುದೋ ಒಂದು ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂದ್ರೆ ನೀವು ಎಡಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮತ್ತೊಮ್ಮೆ ನೀವೇನ್ ಮಾಡ್ಬೇಕಾಗತ್ತೆ, ಸಂಪೂರ್ಣವಾದಂತಹ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಫಿಲ್ ಮಾಡ್ಬೇಕಾಗತ್ತೆ. ಅದಾದ ನಂತರ ನಾನು ಕರೆಕ್ಟ್ ಆಗಿ ಎಲ್ಲವನ್ನು ಕೂಡ ಸರಿಯಾಗಿ ಫಿಲ್ ಮಾಡಿದ್ದೀನಿ, ಇಲ್ಲಿ ಕೊಟ್ಟಿರುವಂತಹ ಒಂದು ಅಪ್ಲಿಕೇಶನ್ ಇಲ್ಲಿ ಕೊಟ್ಟಿರುವಂತಹ ಒಂದು ಡೀಟೇಲ್ಸ್ ಏನಿದೆ ಅದೇ ರೀತಿಯಾಗಿ ನಾನು ಏನ್ ಮಾಡ್ತಾ ಅದನ್ನೇ, ಅದು ಕ್ಯಾಪಿಟಲ್ ಇತ್ತು ಅಂದ್ರೆ ಕ್ಯಾಪಿಟಲ್ ಹಾಕ್ಬೇಕು, ಸ್ಮಾಲ್ ಲೆಟರ್ ಒಳಗಿತ್ತು ಅಂದ್ರೆ ಸ್ಮಾಲ್ ಲೆಟರ್ ಒಳಗೆ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಸಂಪೂರ್ಣವಾಗಿ ಫಿಲ್ ಮಾಡ್ಬೇಕಾಗತ್ತೆ. ಹಾಕಿದ ನಂತರ ಈಗ ಏನ್ ಮಾಡ್ಬೇಕು, ಸೇವ್ ಅಂಡ್ ಚೇಂಜ್ ಇರುತ್ತೆ, ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನೋಡಬಹುದು ಸಂಪೂರ್ಣವಾಗಿ ನಾವು ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ಎಲ್ಲಾ ಅಪ್ಲಿಕೇಶನ್ ನಂಬರ್ಸ್ ಗಳು ಕೂಡ ನಿಮ್ಗೆ ಎಲ್ಲಾ ಅಪ್ಲಿಕೇಶನ್ ಒಳಗೂ ಕೂಡ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ನಂಬರ್ ಏನ್ ಮಾಡ್ಕೋಬೇಕು, ನೀವು ಬರ್ದು ಇಟ್ಕೋಬೇಕು. ಈ ಒಂದು ನಂಬರ್ ಯಾವುದೇ ಅಪ್ಲಿಕೇಶನ್ ಆದಾಗ ನಿಮ್ಮೊಂದು ಅಪ್ಲಿಕೇಶನ್ ID ನಂಬರ್ ಬರುತ್ತೆ, ಅದನ್ನ ಪಟಕ್ನೆ ಬರ್ದು ಇಟ್ಕೋಬೇಕು. ನಂಬರ್ ಬಂದ ನಂತರ ಒಂದ್ ಕಡೆ ಬರ್ದು ಇಟ್ಕೋಬೇಕು, ಇಲ್ಲಾಂದ್ರೆ ಇದನ್ನ ಸಂಪೂರ್ಣವಾಗಿ ಸ್ಕ್ರೀನ್ ಶಾಟ್ ಅನ್ನ ಇಟ್ಕೋಬೇಕು. ನಾನು ಸಂಪೂರ್ಣವಾಗಿ ಕಾಪಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗೇನ್ ಮಾಡ್ಬೇಕು, ಮುಂದಿನ ವಿಧಾನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲೇನ್ ಹೇಳ್ಕೋ, ಮುಂದಿನ ವಿಧಾನಕ್ಕೆ ನೀವು ಹೋಗ್ಲಿಕ್ಕೆ ನೀವೇನ್ ಮಾಡ್ಬೇಕು, ಹೋಮ್ ಪೇಜ್ ಗೆ ಹೋಗ್ಬೇಕು ಅಂತ ಹೇಳ್ತಾ ಇದಾರೆ. ಅವಾಗ ನಾನು ಏನ್ ಮಾಡ್ತೀನಿ, ಹೋಮ್ ಪೇಜ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದಾರೆ. ಓಕೆ, ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ, ಅರ್ಜಿ ಕೂಡ ಸಂಪೂರ್ಣವಾಗಿ ಹಾಕಿದೀವಿ. ಈಗೇನ್ ಮಾಡ್ಬೇಕಾಗಿದೆ, ನಿಮ್ಮ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡಿರುವ ಮಾಡ್ಬೇಕಾಗತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಇದರ ಮೇಲೆ ಸಂಪೂರ್ಣವಾಗಿ
ಅನುಗುಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ನಿಮ್ಮೊಂದು ಅಪ್ಲಿಕೇಶನ್ ಐಡಿ ನಾನು ಆಗ್ಲೇ ಹೇಳಿದ್ದೆ, ಅದನ್ನ ಬರೆದಿಟ್ಕೋಬೇಕು ಅಂತ. ಅದನ್ನು ಸಂಪೂರ್ಣವಾಗಿ ಅಪ್ಲಿಕೇಶನ್ ಐಡಿ ಅನ್ನ ಹಾಕೊಳ್ಳಿ. ಅದಾದ ನಂತರ ನಿಮ್ಮೊಂದು ಡೇಟಾ ಬರ್ತ್ ಏನಿದೆ ಅದನ್ನು ಸಂಪೂರ್ಣವಾಗಿ ಹಾಕಿದ ನಂತರ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನೋಡಬಹುದು. ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಬರ್ತಾ ಇರತ್ತೆ. ಯಾವ ರೀತಿಯಾಗಿ ಸಲ್ಲಿಸಬೇಕು, ಪ್ಲೀಸ್ ಅಪ್ಲೋಡ್ ರೀಸೆಂಟ್ ಫೋಟೋಗ್ರಾಫಿ ಅಂತ ಕೇಳುತ್ತೆ. ಅಂದ್ರೆ ಇವಾಗ ಇರುವಂತಹ ಒಂದು ಫೋಟೋಗ್ರಾಫಿಯನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇರತ್ತೆ. ಅದನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು. ಪ್ಲೀಸ್ ಅಪ್ಲೋಡ್ ಸಿಗ್ನೇಚರ್ ಅಂತ ಇರತ್ತೆ. ಇವಾಗ ಇದ್ದಿರುವಂತಹ ಸಿಗ್ನೇಚರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತಿಲ್ಲ, ಸಂಪೂರ್ಣವಾಗಿ ಅಪ್ಲೋಡ್ ಅನ್ನ ಮಾಡ್ಬೇಕಾಗತ್ತೆ. ಅವಾಗ ಅಪ್ಲೋಡ್ ಮಾಡ್ಬೇಕಾಗಿತ್ತು ಅಂದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಅದು ಎಷ್ಟು ಕೆಬಿ ಒಳಗಿರಬೇಕು ಅನ್ನುವಂತ ಡೀಟೇಲ್ಸ್ ಕೂಡ ಇದ್ದಿರತ್ತೆ. 100 KB ಒಳಗಿರಬೇಕು. ಅದನ್ನ ಸರಿಯಾಗಿ ಇಟ್ಕೊಂಡು ನೀವು JPG ಒಳಗಡೆ ಇರುವಂತಹ ಫೋಟೋವನ್ನ ನೀವು ಸಂಪೂರ್ಣವಾಗಿ ಅಪ್ಲೋಡ್ ಅನ್ನ ಮಾಡಬೇಕು. ಅವಾಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇಟ್ಟಿರುವಂತಹ ಫೋಟೋವನ್ನ ಸಂಪೂರ್ಣವಾಗಿ ಚೂಸ್ ಫೈಲ್ ಮೇಲೆ ಮಾಡಿ ಅಪ್ಲೋಡ್ ಫೋಟೋ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಅದಾದ್ಮೇಲೆ ಸಿಗ್ನೇಚರ್ ಮೇಲೆನೂ ಕೂಡ ನೀವು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಫೋಟೋವನ್ನ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ ಸಿಗ್ನೇಚರ್ ಸೆಲೆಕ್ಷನ್ ಮಾಡಿ ಇಲ್ಲಿ ಅಪ್ಲೋಡ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ನೋಡಬಹುದು, ನಾನು ಸಂಪೂರ್ಣವಾಗಿ ಫೋಟೋ ಮತ್ತೆ ಸಿಗ್ನೇಚರ್ ನ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ್ದೀನಿ. ಮಾಡಿದ ನಂತರ ಈಗೇನ್ ಮಾಡಬೇಕು, ಸೇವ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಈಗೇನ್ ಮಾಡ್ಬೇಕಾಗುತ್ತೆ, ನಾವು ಸಂಪೂರ್ಣವಾಗಿ ನಿಮ್ಮ ಭಾವಚಿತ್ರ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡುವಂತ ಕೆಲಸ ಕಂಪ್ಲೀಟ್ ಆಗಿದೆ. ಈಗೇನ್ ಮಾಡ್ಬೇಕಾಗಿದೆ ಅಂದ್ರೆ ಫೀಸ್ ಪೇಮೆಂಟ್ ಅನ್ನ ನಾವು ಪಾವತಿಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಯಾರಿಗೆ? ಈ ಒಂದು ಅಪ್ಲಿಕೇಶನ್ ಸಲ್ಲಿಸಿರುವಂತ ಇಲಾಖೆಗೆ ನಾವು ನಮ್ಮ ಒಂದು ಚಲನವನ್ನ ಕಟ್ಟಬೇಕಾಗಿರುವಂತದ್ದು. ಅವಾಗ ನೀವು ನಿಮ್ಮ ಹತ್ರ ಮೊಬೈಲ್ ಫೋನ್ ಇಂದ ಕೂಡ ಮಾಡಬಹುದು, ಅಥವಾ ಇಲ್ಲ ಸರ್ ನನ್ನ ಕಡೆ ಮೊಬೈಲ್ ಒಂದು ಫೋನ್ ಪೇ ಇಲ್ಲ ಅಂದ್ರೆ ನೀವು ಹೊರಗಡೆ ಹೋಗಿ ಕೂಡ ನಿಮ್ಮೊಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಬರೆಸ್ಕೊಂಡಿದ್ದೀರಿ, ಅಲ್ಲಿ ಹೋಗಿ ಕೂಡ ನೀವು ಎಲ್ಲಿ ಬೇಕು ಅಲ್ಲಿನೂ ಕೂಡ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ ನೀವು ಪೇಮೆಂಟ್ ಒಂದು ಇಲ್ಲಿ ಶುಲ್ಕ ಪಾವತಿ ಅಂತ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಅದೇ ರೀತಿಯಾಗಿ ಆಗ್ಲೇ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನ ಹಾಕಿದ್ರೋ ಅದೇ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿಯನ್ನು ಹಾಕಿ ನಿಮ್ಮ ಒಂದು ಜನ್ಮ ದಿನಾಂಕವನ್ನ ಸಂಪೂರ್ಣವಾಗಿ ಹಾಕಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಸಂಪೂರ್ಣವಾಗಿ ಹಾಕಿದ ನಂತರ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಒಂದು ಅಮೌಂಟ್ ಕೇಳುತ್ತೆ. ಆ ಅಮೌಂಟ್ ಅನ್ನ ಸಂಪೂರ್ಣವಾಗಿ ಪೇಮೆಂಟ್ ಮಾಡಿದ್ಮೇಲೆ ನೀವು ಮತ್ತೆ ವಾಪಸ್ ಹೋಮ್ ಮೇಲೆ ಹೋದಾಗ ಅದು ಪೇಮೆಂಟ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆದ ನಂತರ ನೀವೇನ್ ಮಾಡಬಹುದು, ಅದಾದ ನಂತರ ನಿಮ್ಮ ಒಂದು ಅರ್ಜಿ ಸ್ಥಿತಿಯನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ತೆಗೆದು ರೆಫರೆನ್ಸ್ ಗೆ ನೀವು ಇಟ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಅನ್ನುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ಕಲಿಸಿಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.